हाय फ्रेंड्स, वेलकम बैक टू माय चैनल। फ्रेंड्स, नानिवत्तु नम्मूरल्लि गौरी हुण्णिमेन हेगे आचरणे माड्तारे, नम्मनेयल्लि हेगे आचरणे माड्तीवि अंत हेळि तोरिस्कोड्तीनि। नीवु इल्लि नोड्ता इरबहुदु, इल्लि संजेने तुळसि गिडक्के दीप हच्चिदीनि, मत्ते बागिलिगे दीप हच्चिदीनि, मत्ते नावु कार्तिक मासदल्लि प्रति दिन हेगे दीप हच्चुत्तीवि नावु अंद्रे दीपावली अमावास्येयिंद नम्मूरु कार्तिकवागोवरेगू ईग डैलि दीप हच्चुत्तीवि बागिलिगे। ಮತ್ತೆ ಇವಾಗ ರೆಡಿ ಆಗಿದ್ದೀನಿ, ಮತ್ತೆ ನಾನು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ದೇವಸ್ಥಾನಕ್ಕೆ ಹೋಗೋದಕ್ಕೆ। ಇಲ್ಲಿ ನೋಡ್ತಿರೋದು ಒಂದು ತಟ್ಟೆಗೆ ಸ್ವಲ್ಪ ಅಕ್ಕಿ ಹಾಕ್ಕೊಂಡು ಅದ್ರ ಜೊತೆಗೆ ಅರಿಶಿನ ಕುಂಕುಮ ಮತ್ತು ಎರಡು ದೀಪ ಮತ್ತು ಸಕ್ಕರೆ ಆರತಿನ ಇಟ್ಕೊಂಡಿದ್ದೀನಿ। ಇವಾಗ ಹೋಗೋಣ ಬನ್ನಿ, ಇವಾಗ ಅಂದರೆ ಮನೆಯಲ್ಲೇ ದೇವರಿಗೆ ಬೆಳಗ್ಗೆ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು। ಇವಾಗ ಟೈಮ್ ಬಂದು 7 ಕಾಲ ಆಗಿದೆ, ಇವಾಗ ಹೋಗ್ತಾ ಇದ್ದೀನಿ ನಾನು। ಯಾಕಂದರೆ ನಮ್ಮೂರಲ್ಲಿ ಗೌರಿ ಹುಣ್ಣಿಮೆ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ। ದೇವಸ್ಥಾನಕ್ಕೆ ಹೋದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಎಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಬಂದಿರ್ತಾರೆ ಅಂತ ಹೇಳಿ। ಸೊ ಇವಾಗ ಹೋಗ್ತಾ ಇದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು ಕತ್ಲಾಗಿದೆ, ಯಾಕಂದರೆ ಇವಾಗ ಬೇಗನೆ ಕತ್ಲಾಗುತ್ತಲ್ವ, ನೀವು ನೋಡ್ಬೋದು ಇಲ್ಲಿ ಎಲ್ಲ ಗೇಟ್ ಮೇಲೆಲ್ಲ ಮತ್ತು ಈಗೆಲ್ಲ ದೀಪ ಹಚ್ಚಿರ್ತಾರೆ। ಹಾಗೆ ಇವಾಗ ದೇವಸ್ಥಾನಕ್ಕೆ ಬಂದೆ, ಇದು ನೀವು ದೇವಸ್ಥಾನ ನೋಡಿರ್ತೀರ, ಇದು ಮರಿಕೋಟುರೇಶ್ವರನ ದೇವಸ್ಥಾನ ಅಂತ ಹೇಳಿ ನಾನು ನಿಮಗೆ ತುಂಬ ಸಲ ತೋರಿಸ್ತೀನಿ ನಾನು। ಮತ್ತು ಈಗ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಚೆನ್ನಾಗೆಲ್ಲ ರೆಡಿಯಾಗಿ ಬಂದಿದ್ದಾರೆ ಅಂತ। ಮತ್ತು ಇಲ್ಲಿ ಗೌರಿನ ಕೂರಿಸಿರ್ತಾರೆ, 3 ದಿನ ಕೂರಿಸ್ತಾರೆ, ಅಂದರೆ ಹುಣ್ಣಿಮೆ ದಿನದಿಂದ 3 ದಿನ ಕೂರಿಸ್ತಾರೆ। ಹಾಗೆ ಮತ್ತು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಬಂದಿದ್ರು, ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು। ಹಾಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಹುಡುಗಿಗೆ ಎಷ್ಟು ಚೆನ್ನಾಗಿ ಸೀರೆ ಉಡಿಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಬಂದಿದ್ದಾರೆ ಅಂತ। ಹಾಗೆ ನನಗೂ ಸ್ವಲ್ಪ ಬೇಜಾರಾಯಿತು, ದೇವ್ರು ನನಗೂ ನಮ್ಮ ಮನೆಗೂ ಮಕ್ಕಳಿದ್ದಿದ್ರೆ ನಾನು ಹೀಗೆ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಿದ್ನಲ್ವ ಅಂತ ಒಂದು ಸ್ವಲ್ಪ ಬೇಜಾರಾಯಿತು। ಏನು ಮಾಡೋದು, ನೋಡಿ ಖುಷಿ ಪಡಬೇಕು ಅಷ್ಟೇ। ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ। ಮತ್ತು ಅಂದರೆ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಗೌರಿ ಇದಿರ ಗೌರಿ ಅಂತ ಹೇಳ್ತಾರೆ ಅಲ್ವಾ, ಅದಕ್ಕೆ ಅಷ್ಟು ಚೆನ್ನಾಗಿ ರೆಡಿ ಮಾಡ್ಕೊಂಡು ಕರ್ಕೊಂಬರ್ತಾರೆ। ಇಲ್ಲೆಲ್ಲ ಹೆಣ್ಮಕ್ಳು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತ। ಇವಾಗ ನಂದು ಇಲ್ಲಿ ಪೂಜೆ ಮುಗಿಸಿ ಇಲ್ಲೆಲ್ಲ ಎಲ್ಲ ಚೆನ್ನಾಗಿ ರೆಡಿಯಾಗಿ ಬಂದಿದ್ರಲ್ವ, ಹಾಗೆ ಇಲ್ಲಿ ಫೋಟೋಶೂಟನ್ನು ಮಾಡ್ಕೊತಿದ್ರು, ಎಲ್ಲರೂ ಫೋಟೋ ತೆಗೆಸ್ಕೊತ ಇದ್ರು। ಹಾಗೆ ಇಲ್ಲಿ ನಾನು ನನ್ನ ಫ್ರೆಂಡ್ ಇಲ್ಲಿ ಫೋಟೋ ತೆಕ್ಕೊಂಡ್ವಿ, ನೋಡ್ತಾ ಇರ್ಬೋದು ನನ್ನ ಫ್ರೆಂಡ್ ಗಾಯತ್ರಿ, ನೀವು ನೋಡಿರ್ತೀರ ಸಾಕಷ್ಟು ಸಲ ನಾನು ತೋರಿಸಿರ್ತೀನಿ, ನನ್ನ ಕ್ಲೋಸ್ ಫ್ರೆಂಡ್ ಅಂತಲೇ ಹೇಳ್ಬೋದು। ಸೊ ಇವಾಗ ಹೋಗೋಣ ಬನ್ನಿ ಫ್ರೆಂಡ್ಸ್, ಮನೆಗೆ ಹೋಗೋಣ ಇವಾಗ, ಇವಾಗ ಟೈಮ್ 8 ಗಂಟೆ ಆಗಿದೆ। ಮತ್ತು ಇವಾಗ ಮನೆಯಾಗೆ ಬಂದಮೇಲೆ ನಾವಿಲ್ಲಿ ಫಸ್ಟು ತುಳಸಿಗೆ ಬೆಳಗ್ಗೆ ಮತ್ತು ಬಾಗಿಲಿಗೆ ಬೆಳಗ್ಗೆ ಆಮೇಲೆ ಒಳಗಡೆ ಬರ್ತೀವಿ, ಒಳಗಡೆ ಬಂದು ಮತ್ತೆ ದೇವರಿಗೆ ಬೆಳಗ್ತೀವಿ। ಫ್ರೆಂಡ್ಸ್ ಇವಾಗ ಊಟ ಎಲ್ಲ ಮುಗಿಸಿ ಇವಾಗ ರಾತ್ರಿ 10 ಗಂಟೆ ಆಗಿದೆ, ಇವಾಗ ನಾವು ದೇವ್ರು ನೋಡೋದಕ್ಕಂತ ಹೋಗ್ತಿದ್ದೀವಿ। ಯಾಕಂದರೆ ಇಲ್ಲಿ ನಮ್ಮೂರಲ್ಲಿ ಸೋಮವಾರ ಮತ್ತು ಗುರುವಾರ ಪ್ರತಿ ಅಂದರೆ ಕಾರ್ತಿಕ ಆಗೋವರೆಗೂ ಸೋಮವಾರ ಮತ್ತು ಗುರುವಾರ ದೇವ್ರನ್ನ ಹೊರಡಿಸ್ತಾರೆ। ನಾನು ನಿಮಗೆ ಲಾಸ್ಟ್ ಇಯರ್ ನಾನು ನಿಮಗೆ ತೋರಿಸಿದ್ದೆ, ಇವತ್ತು ನಾನು ಆದಷ್ಟು ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇವಾಗ। ಹಾಗೆ ಇಲ್ಲಿ ನಾನು ನನ್ನ ಫ್ರೆಂಡ್ಸು ಹೋಗ್ತಾ ಇದ್ವಿ, ನನ್ನ ಫ್ರೆಂಡ್ ಬಂದ ತಿಪ್ಪು ಅಂತ, ಇನ್ನೊಬ್ಳು ಗಾಯತ್ರಿ ನೀವು ನೋಡೇ ಇರ್ತೀರ, ಇವ್ರು ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು। ಇವಾಗ ದೇವಸ್ಥಾನ ಹತ್ರ ಬಂದಿದ್ದೀವಿ, ಇವಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮನೆ ಮುಂದೆ ಅಂದರೆ ಅವ್ರವ್ರ ಮನೆ ಮುಂದೆ ಅಂಗಡಿಗಳ ಮುಂದೆ ಎಲ್ಲ ಈ ಥರ ರಂಗೋಲಿಗಳನ್ನ ಹಾಕಿರ್ತಾರೆ, ಯಾಕಂದರೆ ದೇವರು ಇಲ್ಲೇ ಬರುತ್ತೆ ಅಲ್ವಾ, ಹಾಗಾಗಿ ಇಲ್ಲಿ ರಂಗೋಲಿನ ಹಾಕಿದ್ದಾರೆ, ಇಲ್ಲೆಲ್ಲ ನೀರು ಹಾಕಿ ರಂಗೋಲಿನ ಹಾಕಿದ್ದಾರೆ। ಅಂದರೆ ರಂಗೋಲಿ ಎಲ್ಲ ಹಾಕಿ ಅದಕ್ಕೆ ಬಣ್ಣ ತುಂಬಿ ದೀಪಗಳನ್ನ ಹಚ್ಚಿಡ್ತಾರೆ,
ಮತ್ತೆ ಇಲ್ಲಿ ಇನ್ನೊಂದು ರಂಗೋಲಿ ಹಾಕ್ತಿದ್ದಾರೆ ನೋಡ್ರಿ. ಇಲ್ಲಿ ರಂಗೋಲಿ ಹಾಕಿ ಬಣ್ಣ ತುಂಬಿ ಮತ್ತೆ ದೀಪ ಹಚ್ಚಿದ್ದಾರೆ ಅಂತ ರಂಗೋಲಿ ದೀಪ ಹಚ್ಚಿದ್ದಾರೆ. ನೋಡ್ತಾ ಇರ್ಬೋದು ಜನ, ನೋಡ್ತಾ ಇರ್ಬೋದು ತುಂಬ ಜನ, ಅಂದರೆ ತುಂಬ ಜನ ಸೇರ್ತಾರೆ ದೇವ್ರು ನೋಡೋದಕ್ಕೆ. ಇನ್ನು ಒಂದಂದರೆ ಫಸ್ಟ್ನೇ ಸೋಮವಾರ ಮತ್ತು ಫಸ್ಟ್ನೇ ಗುರುವಾರ ಯಾರೂ ಹೋಗೋದಿಲ್ಲ ದೇವ್ರು ನೋಡೋದಕ್ಕೆ, ತುಂಬ ಜನ ಹೋಗೋದಿಲ್ಲ. ಯಾಕಂದರೆ ಫಸ್ಟ್ನೇ ವಾರ ನೋಡಿದ್ರೆ ಲಾಸ್ಟ್ನೇ ವಾರದವರೆಗೂ ಒಂದು ವಾರನೂ ಮಿಸ್ ಮಾಡೋವಾಗಿಲ್ಲ, ಆಗ ಹೋಗ್ಬೇಕಂತೆ. ಹಂಗಾಗಿ ಫಸ್ಟ್ನೇ ದಿನ ಯಾರೂ ಹೋಗೋದಿಲ್ಲ ಹೆಚ್ಚಾಗಿ. ಇಲ್ಲಿ ನೋಡ್ತಾ ಇರ್ಬೋದು ದೇವರು ಒಳಗಡೆ ಅಂದರೆ ಗರ್ಭಗುಡಿಯಿಂದ ಹೊರಗಡೆ ಬರೋದಕ್ಕೇ ಒಂದು 20 ನಿಮಿಷ ತೊಗೊಳುತ್ತೆ. ಇಲ್ಲಿ ಬಂದು ನೀವು ನೋಡ್ತಾ ಇರ್ಬೋದು ಅಂದರೆ ಇಲ್ಲಿ ಸಂಬಳ ಅಂತ ಅಂತಾರೆ ಇದಕ್ಕೆ. ಅವರು ಬಡಿದ್ರೇ ಅದು ದೇವ್ರು ಬರೋದು, ಅಂದರೆ ಅವ್ರು ಎಷ್ಟು ಜೋರಾಗಿ ಚೆನ್ನಾಗಿ ಬಡಿತಾರೆ ಅಷ್ಟು ದೇವ್ರಿಗೆ ಖುಷಿಯಾಗಿ ಬರುತ್ತಂತೆ ಅದು. ಹಾಗೆ ನಾನು ನಿಮಗೆಲ್ಲರಿಗೂ ಅಂದರೆ ಒಳಗಡೆಯಿಂದ ಎಷ್ಟು ಖುಷಿಯಾಗಿ ಬರುತ್ತೆ ಅದನ್ನ ನಿಮಗೆ ತೋರಿಸೋಣ ಅಂತೇಳಿ ನಾನು ಇಲ್ಲಿ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಿದ್ದೀನಿ. ನೀವು ನೋಡಿ ದರ್ಶನ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಲೆಂತ್ ಅಂತ ಅನ್ನಿಸ್ಬೋದು, ನಿಮಗೆ ಇಷ್ಟ ಇದ್ದರೆ ನೋಡಿ, ಇಲ್ಲಾಂದರೆ ಸ್ಕಿಪ್ ಮಾಡಿ ನೋಡಿ. ನೀವೆಲ್ಲರೂ ಕೂಡ ದರ್ಶನ ಮಾಡ್ಕೊಳ್ಳಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಅಂದರೆ ಎಷ್ಟು ನಿಧಾನ ಬರುತ್ತೆ ಅಂತ ಅಂತೀರಾ. ಇದು ಒಂದು ಪೀಠದಲ್ಲಿದೆ ಅಷ್ಟೇ ದೇವರು. ಒಂದು ಎರಡು ಹೆಜ್ಜೆ ಮುಂದೆ ಬರುತ್ತೆ, ಆಮೇಲೆ ಮತ್ತೆ ನಿಂತ್ಕೊಳ್ಳುತ್ತೆ. ಒಂದು 5-10 ನಿಮಿಷ ನಿಂತ್ಕೊಳ್ಳುತ್ತೆ, ಆಮೇಲೆ ಬರುತ್ತೆ. ಅಂದರೆ ಇಲ್ಲಿ ಏನು ಸಂಬಳ ಬಡಿತಿದ್ದಾರೆ ನೋಡಿ ಅವರು, ಅಂದರೆ ಚೆನ್ನಾಗಿ ಬಡಿಬೇಕು, ಅವಾಗ ದೇವರಿಗೆ ಖುಷಿಯಾಗುತ್ತಂತೆ. ಮತ್ತು ಇಲ್ಲಿ ಪಂಜನ ಹಿಡ್ದಿದ್ದಾರೆ ನೋಡಿ, ಅದು ದೇವ್ರ ಮುಂದೆ ಪಂಜು, ಅಂದರೆ ನಮ್ಮ ಕಡೆನೂ ಅಷ್ಟೇ, ಇದು ಪಂಜು ಇರಲೇಬೇಕು ದೇವ್ರ ಮುಂದೆ. ಸೊ ಫ್ರೆಂಡ್ಸ್, ವಿಡಿಯೋ ಇದು ಲೆಂತ್ ಅನ್ನಿಸ್ಬೋದು. ನಿಮಗೆ ದೇವರು ಹೇಗೆ ಒಳಗಡೆಯಿಂದ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ, ನೀವು ಕೂಡ ನೋಡಿ ಮತ್ತು ದರ್ಶನ ಮಾಡ್ಕೊಳ್ಳಿ. ವಿಡಿಯೋ ಲೆಂತ್ ಅನ್ನಿಸ್ಬೋದು, ಬೇಜಾರಾಗಬೇಡಿ. ಯಾಕಂದರೆ ನಾನು ನಿಮಗೆ ನಮ್ಮೂರು ದೇವ್ರು ಹೇಗೆ ಬರುತ್ತೆ ಅಂತ ತೋರಿಸ್ಬೇಕಂತ ಅಂತಷ್ಟು ವಿಡಿಯೋ ಮಾಡಿರೋದು. ಸೊ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್, ನಾನು ನಿಮಗೆ ಆಮೇಲೆ ಸಿಗ್ತೀನಿ. ದೇವರು ಇನ್ನೂ ಒಂದು ದೇವರು ಒಳಗಡೆಯಿಂದ ಬರ್ತಕ್ಕಂಥ ನೋಡೋದಕ್ಕೆ ಎಷ್ಟೋ ಒಂಥರ ಖುಷಿ ಅನಿಸುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ, ಮತ್ತು ಎಷ್ಟು ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. Thank you.
ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಪಲ್ಲಕ್ಕಿ ಅಂದ್ರೆ ವಾರ ವಾರ ಸ್ವಲ್ಪ ಲೇಟ್ ಆಗಿ ದೇವರು ಹೊರಗಡೆ ದೇವಸ್ಥಾನದಿಂದ ಹೊರಗಡೆ ಬರುತ್ತೆ ಅಂದ್ರೆ ಇಲ್ಲಿ ಮೂರು ದೇವಸ್ಥಾನ ಇದೆ ಒಂದು ತೊಟ್ಲು ಇದೆ ಇದು ಬಂದು ಹಿರೇಮಠ ಇನ್ನೊಂದು ತೊಟ್ಲು ಮಠ ಮತ್ತೆ ಗಚ್ಚಿನ ಮಠ ಮೂರು ದೇವಸ್ಥಾನ ಇದೆ ಇವಾಗ ಇಲ್ಲಿಂದ ಹೊರಟು ತೊಟ್ಲು ಮಠ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಮತ್ತೆ ಗಚ್ಚಿನ ಮಠ ಹತ್ರ ಹೋಗಿ ಅಲ್ಲಿ ಹಾಲ್ಟ್ ಆಗುತ್ತೆ ಹಾಲ್ಟ್ ಆಗಿ ಮತ್ತೆ ಬೆಳಗ್ಗೆ 5 ಗಂಟೆಗೆ ಅಲ್ಲಿಂದ ಬರುತ್ತೆ ವಾಪಸ್ಸು ಅಲ್ಲಿ ಅಂದ್ರೆ ಗಚ್ಚಿನ ಮಠಕ್ಕೆ ಹೋಗೋದ್ರೊಳಗೆ 12 ಗಂಟೆ ಆಗುತ್ತಂತೆ ಅಲ್ಲಿಗೆ ಹೋಗಿ ಆ ದೇವಸ್ಥಾನಕ್ಕೆ ಹೋಗಿ ನಾವು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ ಅಂದರೆ ಇಲ್ಲಿಗೆ ಅಷ್ಟೇ ಬಂದು ದೇವ್ರ ಮುಂದೆ ಹೋಗ್ತಿದ್ದಂಗೆ ನಾವು ಬಂದುಬಿಡ್ತೀವಿ ವಾಪಸ್ಸು ಮತ್ತು ಹೀಗೆ ಪ್ರತಿ ಸೋಮವಾರ ಮತ್ತು ಪ್ರತಿ ಗುರುವಾರ ಇದೇ ಥರ ಮಾಡ್ತಾರೆ ಅಂದರೆ ಫಸ್ಟ್ನೇ ದಿನ ಸ್ವಲ್ಪ ಬೇಗ ಬರುತ್ತೆ ಮತ್ತು ಎರಡನೇ ವಾರ ಹೀಗೆ ಸ್ವಲ್ಪ ಲೇಟಾಗಿ 10:30 10:30 ಈ ಥರ ಹೊರಡುತ್ತಂತೆ ದೇವರು ಹಾಗೆ ಇವಾಗ ಪಲ್ಲಕ್ಕಿಗೆ ಕೂರಿಸ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಪಲ್ಲಕ್ಕಿಗೆ ಕೂರಿಸಿ ಮತ್ತು ಮುಂದೆ ಬಂದು ಒಂದು 1/2 ಅವರ್ ಮತ್ತು 1/4 ಅವರ್ ನಿಂತ್ಕೊತಾರೆ ಅಂದರೆ ಎಲ್ಲ ಭಕ್ತರು ಬಂದಿರ್ತಾರೆ ಅಲ್ವಾ ಅವ್ರಿಗೆಲ್ಲ ಆಶೀರ್ವಾದ ಕೊಡ್ತಾರೆ ಅಲ್ಲಿ ಮುಂದೆ ನಾನು ನಿಮ್ಗೆ ಅದನ್ನ ಕೂಡ ನಾನು ತೋರಿಸ್ತೀನಿ ನೀವು ಜನಗಳು ನೋಡ್ತಾ ಇರ್ಬೋದು ಎಷ್ಟು ಜನ ಸೇರಿದ್ದಾರೆ ನೋಡಿ ಫ್ರೆಂಡ್ಸ್ ನೀವೇ ಅಂದರೆ ಅಕ್ಕಪಕ್ಕ ಹಳ್ಳಿ ಇರ್ತವೆ ಅಲ್ವಾ ಅಲ್ಲಿಂದ ಕೂಡ ಬಂದಿರ್ತಾರೆ ಗಾಡಿಗಳನ್ನ ಮಾಡಿಕೊಂಡು ನೋಡಿ ಇವಾಗ ದೇವ್ರ ಮುಂದೆ ಬಂದಿದ್ದಲ್ವ ಎಲ್ಲರೂ ಜನ ಎಲ್ಲ ಹೋಗ್ತಿದ್ದಾರೆ ದೇವ್ರ ಮುಂದೆ ಹೋಗೋದೆ ತಡ ಎಲ್ಲರೂ ಹೋಗ್ಬಿಡ್ತಾರೆ ವಾಪಸ್ಸು ನೋಡ್ಬೋದು ಜನಗಳು ಎಷ್ಟು ಸೇರಿದ್ದಾರೆ ನೀವು ನೋಡ್ಬೋದು ದೇವ್ರು ನೋಡೋಕ್ಕೋಸ್ಕರ ಅಂದರೆ ನಾವು ಪ್ರತಿ ವಾರನೂ ಹೋಗ್ತೀವಿ ಪ್ರತಿ ಸೋಮವಾರ ಮತ್ತು ಪ್ರತಿ ಗುರುವಾರನೂ ಹೋಗ್ತೀವಿ ಅಂದರೆ ನಿಮಗೆ ಪ್ರತಿ ವಾರನೂ ಇದನ್ನೇ ತೋರಿಸಿದ್ರೆ ನಿಮಗೆ ಬೋರ್ ಅನಿಸುತ್ತೆ ಅಲ್ವಾ ಹಾಗಾಗಿ ನಾನು ಇವತ್ತಷ್ಟೇ ನಾನು ತೋರಿಸ್ತೇನೆ ನಿಮಗೇನಾದರೂ ನೋಡಬೇಕಂತ ಹೇಳಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ನಾನು ಹೋದಾಗೆಲ್ಲ ವೀಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು ಪಲ್ಲಕ್ಕಿ ಇದೆ ಅಲ್ಲ ಪಲ್ಲಕ್ಕಿಯಿಂದ ಮುಂದೆ ಒಬ್ಬ ಸ್ವಾಮಿಯರು ಇರ್ತಾರೆ ಮತ್ತು ಸ್ವಾಮಿಯರ ಮುಂದೆ ಇಲ್ಲಿ ನೀವು ನೋಡ್ತಾ ಇರೋ ರಂಗೋಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ನಾನು ತೋರಿಸಿದ್ದೆ ರಂಗೋಲಿನ ಆ ರಂಗೋಲಿಗೇ ಇದು ರುದ್ರಾಕ್ಷಿ ಹೂ ಇಟ್ಟಿದ್ದಾರೆ ಒಂದೊಂದು ಬಣ್ಣ ತುಂಬಿ ರುದ್ರಾಕ್ಷಿ ಹೂ ಇಟ್ಟಿದ್ದಾರೆ ಅದ್ರ ಮತ್ತೆ ದೀಪ ಹಚ್ಚಿದ್ದಾರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೀವು ನೋಡ್ತಾ ಇರ್ಬೋದು ಮತ್ತು ಅದೇ ಹೇಳಿದ್ನಲ್ಲ ಪಲ್ಲಕ್ಕಿ ಇದೆ ಪಲ್ಲಕ್ಕಿ ಮುಂದೆ ಸ್ವಾಮಿಯರು ಇರ್ತಾರೆ ಎಲ್ಲರೂ ಇವ್ರ ಹತ್ರ ಆಶೀರ್ವಾದ ತೊಗೊತಾರೆ ಬಂದು ಅಂದರೆ ದೇವ್ರ ಹತ್ರ ಯಾರು ಪಲ್ಲಕ್ಕಿ ಹತ್ರ ಯಾರು ಹೋಗೋದಿಲ್ಲ ಪಲ್ಲಕ್ಕಿನ ಯಾರು ಮುಟ್ಟೋದಿಲ್ಲ ಇವ್ರ ಹತ್ರ ಸ್ವಾಮಿಯರ ಹತ್ರ ಬಂದು ಆಶೀರ್ವಾದ ತೊಗೊತಾರೆ ಮತ್ತು ಪಲ್ಲಕ್ಕಿ ಇಲ್ಲಿ ನೋಡ್ತಾ ಇರ್ಬೋದು ನಂದಿ ಧ್ವಜ ಅಂದರೆ ಸಮ್ಮಳದವರು ಮುಂದೆ ಇರ್ತಾರೆ ಅವರು ಹಿಂದೆ ನಂದಿ ಕೋಲ ಅಂತ ಹೇಳ್ತೀವಿ ನಂದಿ ಧ್ವಜ ಇರುತ್ತೆ ಮತ್ತು ಅವ್ರ ಹಿಂದೆ ಸ್ವಾಮಿಯರಿರ್ತಾರೆ ಮತ್ತು ಸ್ವಾಮಿಯರಿಂದ ಪಲ್ಲಕ್ಕಿ ಇರುತ್ತೆ ನೋಡ್ಬೋದು ಫ್ರೆಂಡ್ಸ್ ನಾನು ನಮ್ಮೂರಿನಿಂದ ಹೇಗೆ ಆಚರಣೆ ಮಾಡ್ತಾರೆ ನಾನು ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಶೇರ್ ಮಾಡಿದ್ದೀನಿ ಇವಾಗ ಹೋಗ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ ಇವಾಗ ಹೋಗ್ತಾ ಇದ್ವಿ ದೇವರು ಮುಂದೆ ಬಂದಿದೆ ಅಲ್ವಾ ಇವಾಗ ಹೋಗ್ತಾ ಇದ್ದೀವಿ ಇವಾಗೆಲ್ಲ ಬಂದಿರ್ತಾರೆ ಅಲ್ಲ ಅವರು ಕೂಡ ಎಲ್ಲರೂ ಹೋಗ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಬೇಜಾರಾಗಿದ್ರೆ ಕ್ಷಮಿಸಿ ಯಾಕಂದರೆ ವಿಡಿಯೋ ಲೆಂತ್ ಇದೆ ಬೇಜಾರಾಗಿದ್ರೆ ಕ್ಷಮಿಸಿ ಇವತ್ತಿನ ವಿಡಿಯೋ ಅನ್ನಿಸ್ಕೊಂತ ನಮಗೆ ಕಮೆಂಟ್ ಮಾಡಿ ಬಾಯ್ ಮಾಡ್ರಿ ಇವಾಗ ರಾತ್ರಿ 10:30 ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ಸ್ ಎಲ್ಲ ಇಲ್ಲಿ ಕಾಮಿಡಿ ಮಾಡ್ತಾ ಇದ್ದು ಬಾಯ್ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಬಾಯ್ ಬಾಯ್ ಫ್ರೆಂಡ್ಸ್.